ಪ್ರೈಸ್ ದ ಲಾರ್ಡ್. ಈ ದಿನ ಒಂದು ವಾಕ್ಯದ ಮೂಲಕ ಮತ್ತೊಂದು ಸಾರಿ ನಿಮ್ಮ ಮುಂದೆ ಬರಲಿಕ್ಕೆ ಕೃಪೆ ಮಾಡಿದ ದೇವರಿಗೆ ಮೊದಲೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಹಾಗೂ ಈ ಸಮಯದಲ್ಲಿ ನೀವಿರುವಂತಹ ಸ್ಥಳದಲ್ಲೇ ಯೂಟ್ಯೂಬ್ ಅಲ್ಲಿ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ಪ್ರಿಯ ದೇವ ಮಕ್ಕಳಿಗೆ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತ ಒಂದು ವಿಷಯ ಏನಂತ ಹೇಳಂದ್ರೆ, ದೇವರನ್ನು ಸಂತೋಷ ಪಡಿಸುವುದು ಹೇಗೆ. ಹಲ್ಲೆಲೂಯ. ದೇವರನ್ನು ಸಂತೋಷ ಪಡಿಸುವುದು ಹೇಗೆ? ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಅನೇಕರನ್ನು ನಾವು ನೋಡುವಾಗ ಅಂದ್ರೆ ಜನರು ತಂದೆ ತಾಯಿಗಳು ತಮ್ಮ ಮಕ್ಕಳ ಮನಸ್ಸನ್ನು ಸಂತೋಷ ಪಡಿಸ್ಬೇಕಂತ ತಮ್ಮ ಮಕ್ಕಳನ್ನು ಸಂತೋಷ ಪಡಿಸ್ಬೇಕಂತ ಅನೇಕ ಕಾರ್ಯಗಳನ್ನು ಮಾಡಿ ತಮ್ಮ ಮಕ್ಕಳನ್ನು ಸಂತೋಷ ಪಡಿಸುತ್ತಾರೆ. ಇನ್ನು ಕೆಲವು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಸಂತೋಷ ಪಡಿಸ್ಬೇಕಂತ ಕೆಲವು ಕಾರ್ಯಗಳನ್ನು ಮಾಡಿ ತಮ್ಮ ತಂದೆ ತಾಯಿಗಳನ್ನು ಸಂತೋಷ ಪಡಿಸ್ತಾ ಇರ್ತಾರೆ. ಓಕೆ, ಒಳ್ಳೇದು. ಇನ್ನು ನಾವು ನೋಡುವಾಗ ಗಂಡ ಹೆಂಡತಿಯನ್ನು ಸಂತೋಷ ಪಡಿಸ್ಬೇಕಂತ ಕೆಲವು ಕಾರ್ಯಗಳನ್ನು ಮಾಡಿ ತನ್ನ ಹೆಂಡತಿಯನ್ನು ಸಂತೋಷ ಪಡಿಸ್ತಾ ಇರ್ತಾನೆ. ಇನ್ನು ಹೆಂಡತಿಯು ಸಹ ಕೆಲವು ಕಾರ್ಯಗಳನ್ನು ಮಾಡಿ ಗಂಡನನ್ನು ಸಂತೋಷ ಪಡಿಸ್ಬೇಕಂತ ಕೆಲವು ಕಾರ್ಯಗಳನ್ನು ಮಾಡಿ ತನ್ನ ಗಂಡನನ್ನು ಸಂತೋಷ ಪಡಿಸ್ತಾ ಇರ್ತಾಳೆ. ಓಕೆ, ಅದು ನಾನು ತಪ್ಪು ಅಂತ ಹೇಳಲ್ಲ. ಇನ್ನು ನಾವು ನೋಡುವಾಗ ಕೆಲವು ಜನರು ಕೆಲವು ಕಾರ್ಯಗಳನ್ನು ಮಾಡಿ ತಮ್ಮ ಸ್ನೇಹಿತರನ್ನ, ತಮ್ಮ ಬಾಸ್, ತಮ್ಮ ಮೇಲಾಧಿಕಾರಿಗಳನ್ನ ಮತ್ತು ತಮ್ಮ ಅಕ್ಕಪಕ್ಕ ಮನೆಯವರನ್ನ ಅಥವಾ ತಮ್ಮ ಸುತ್ತಮುತ್ತ ಇರುವಂತ ಜನರನ್ನ ಸಂತೋಷ ಪಡಿಸ್ಬೇಕಂತ ಕೆಲವು ಕಾರ್ಯಗಳನ್ನು ಮಾಡಿ ಈಗೋ ಅವರು ಅವ್ರನ್ನ ಸಂತೋಷ ಪಡಿಸ್ತಾ ಇರ್ತಾರೆ. ಓಕೆ, ಅದು ಒಳ್ಳೇದು, ನಾನ್ ತಪ್ಪ ಅಂತ ಹೇಳಲ್ಲ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡುವಾಗ ಈಗೋ ಪರಲೋಕದ ದೇವರನ್ನ ನಾವು ಸಂತೋಷ ಪಡಿಸುವವರಾಗಿರಬೇಕು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಹಾಗಾದ್ರೆ ಪರಲೋಕದ ದೇವರನ್ನ ನಾವು ಸಂತೋಷ ಪಡಿಸ್ಬೇಕು ಅಂತ ಹೇಳಂದ್ರೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡುವವರಾಗಿದ್ದಾರೆ, ಸಂತೋಷಿಸುವವರಾಗಿದ್ದಾರೆ. ಹಲ್ಲೆಲೂಯ. ನಾವು ನೋಡಿಕೊಳ್ಳೋಣ ಹಾಗಾದ್ರೆ ಈಗೋ ದೇವರನ್ನು ಸಂತೋಷ ಪಡಿಸುವುದು ಹೇಗೆ. ಮೊದಲೇದಾಗಿ ನಾವು ನೋಡುವಾಗ ಈಗೋ ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 30:10 ಈ ರೀತಿಯಾಗಿ ವಚನ ಇದೆ, ನಾನು ಓದ್ತೀನಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾ ವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷ ಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿಯೂ ತಿರುಗಿ ಸಂತೋಷ ಪಟ್ಟು ನಿಮಗೆ ಮೇಲನ್ನುಂಟು ಮಾಡುವನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈಗೋ ದೇವರ ಆಜ್ಞೆಯನ್ನು ನಾವು ಕೈಗೊಳ್ಳುವಾಗ ದೇವರು ಸಂತೋಷಿಸುವವರಾಗಿದ್ದಾರೆ. ದೇವರ ಆಜ್ಞೆ ಏನು? ದೇವರ ಆಲಯಕ್ಕೆ ನಾವು ಬರಬೇಕು. ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡಿದ್ರೆ ನಾವು ಮರೆತು ಹೋಗ್ಬಾರ್ದು. ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡಬೇಕು ಮತ್ತು ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಾವು ಪ್ರೀತಿಸಬೇಕು. ನಿನ್ನಂತೆಯೇ ನಿನ್ನ ನೆರೆಯವನನ್ನು ನೀನು ಪ್ರೀತಿಸಬೇಕು ಮತ್ತು ದೇವರು ಹೇಳಿದರೆ ನಾನು ಪರಿಶುದ್ಧನಾಗಿರೋದರಿಂದ ನೀವು ಪರಿಶುದ್ಧವಾಗಿರ್ರಿ ಎಂಬುದಾಗಿ ದೇವರು ಈ ರೀತಿಯಾಗಿ ನಮಗೆ ಅನೇಕ ಆಜ್ಞೆಗಳನ್ನು ಕೊಡುವಾಗ ನಾವುಗಳು ಸಹ ದೇವರ ಆಜ್ಞೆಯನ್ನು, ಆತನ ವಾಕ್ಯವನ್ನು ನಾವು ಅನುಸರಿಸಿ ಜೀವಿಸುವಾಗ ಈಗ ನಂಬಿಗಸ್ತನಾಗಿ, ಪ್ರಾರ್ಥನಾ ವೀರನಾಗಿ, ಪ್ರಾರ್ಥನಾ ವೀರಳಾಗಿ, ನಂಬಿಗಸ್ತನಾಗಿ, ಯಥಾರ್ಥವಾಗಿ ಪರಿಶುದ್ಧಳಾಗಿ ನಾವು ಜೀವಿಸುವಾಗ, ಪರಿಶುದ್ಧನಾಗಿ ನಾವು ಜೀವಿಸುವಾಗ ಪರಲೋಕದ ದೇವರು ಆತನು ಸಂತೋಷ ಪಡುವವರಾಗಿದ್ದಾರೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಈ ಆತ್ಮೀಯ ಜೀವಿತದಲ್ಲಿ ನಾವುಗಳು ದೇವರ ಆಜ್ಞೆಯನ್ನು ಕೈಗೊಂಡು ಜೀವಿಸುವಾಗ, ನಾವು ನಮ್ಮ ಜೀವ ಮಾನ ಕಾಲವೆಲ್ಲ ದೇವರನ್ನು ಹಿಂಬಾಲಿಸುವಾಗ ಪರಲೋಕದ ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡುತ್ತಾನೆ. ಎರಡನೇದಾಗಿ ಪರಲೋಕದ ದೇವರನ್ನು ನಾವು ಸಂತೋಷ ಪಡಿಸೋದು ಹೇಗಂದ್ರೆ, ಎರಡನೇದಾಗಿ ನಾವು ನೋಡುವಾಗ ಕೀರ್ತನೆ 147:11 ಈ ರೀತಿಯಾಗಿ ಇದೆ ವಾಕ್ಯ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಹಲ್ಲೆಲೂಯ. ನೋಡ್ರಿ ಎಷ್ಟು ಚೆನ್ನಾಗಿದೆ ವಾಕ್ಯ. ದೇವರು ಸಂತೋಷ ಪಡ್ತಾನಂತೆ. ಎಂತ ಒಂದು ವಿಷಯದಲ್ಲಿ ದೇವರು ಸಂತೋಷ ಪಡ್ತಾನೆ? ಯಾರು ದೇವರ ಕೃಪೆಯನ್ನು ನಿರೀಕ್ಷಿಸ್ತಾರೋ ಆ ಒಂದು ಭಕ್ತರಲ್ಲಿ ದೇವರು ಆನಂದಿಸುತ್ತಾನೆ, ಸಂತೋಷ ಪಡುತ್ತಾನೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಪ್ರತಿ ದಿನವೂ ಸಹ, ಪ್ರತಿ ಸಮಯದಲ್ಲೂ, ಪ್ರತಿ ವಿಷಯದಲ್ಲೂ ಸಹ ನಾವೇನೇ ಮಾಡ್ಬೇಕಂದ್ರೂ ಸಹ ಮನುಷ್ಯರನ್ನು ನಿರೀಕ್ಷಿಸುವುದಕ್ಕಿಂತ, ವಸ್ತುಗಳನ್ನು, ಸ್ಥಳಗಳನ್ನು ನಿರೀಕ್ಷಿಸುವುದಕ್ಕೆ
ಕೊಡೋದಕ್ಕಿಂತ ದೇವರ ಕೃಪೆಯನ್ನು ನಾವು ನಿರೀಕ್ಷಿಸುವಾಗ, ಯೆಸಯ್ಯ ನಿನ್ನ ಕೃಪೆ ನನಗೆ ಬೇಕು ಕರ್ತನೆ, ಈ ಒಂದು ಕಾರ್ಯ ಮಾಡಲಿಕ್ಕೆ, ಈ ಒಂದು ಶೋಧನೆ ಜಯಿಸಲಿಕ್ಕೆ ದೇವ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸು, ಆಕಾಶಕ್ಕಿಂತಲೂ ದೊಡ್ಡದಾದ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸು ಅಂತೇಳಿ ದೇವರ ಕೃಪೆಯನ್ನು ನಾವು ನಿರೀಕ್ಷಿಸುವಾಗ, ಈಗ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದ್ರು, ಗುಡ್ಡಗಳು ಕದಲಿದ್ರು ಕದಲದೆ ಇರುವಂತ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸಪ್ಪ, ಶಾಶ್ವತವಾದ ನಿನ್ನ ಕೃಪೆಯನ್ನು ದೇವರೇ ನನಗೆ ಅನುಗ್ರಹಿಸು ಅಂತೇಳಿ ನಾವು ದೇವರ ಕೃಪೆಯನ್ನು ನಿರೀಕ್ಷಿಸುವಾಗ ದೇವರು ಆತನ ಕೃಪೆಯನ್ನು ನಮಗೆ ಅನುಗ್ರಹಿಸೋದು ಅಷ್ಟೇ ಅಲ್ಲ, ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡೋರಾಗಿದ್ದಾರೆ. ಹಲೆಲೂಯ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವುಗಳು ಸಹ ಇಗೋ ಆತನ ಕೃಪೆಯನ್ನು, ದೇವ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸು ಅಂತೇಳಿ ಆತನ ಕೃಪೆಯನ್ನು ನಿರೀಕ್ಷಿಸುವಾಗ, ಆತನ ಕೃಪೆಯನ್ನು ನಾವು ಕೇಳುವಾಗ ದೇವರು ಈಗೋ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನ ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಹಾಗಾಗಿ ಪ್ರಿಯರೇ, ನಾವುಗಳು ನೀವುಗಳು ಸಹ ಆತನ ಕೃಪೆಯನ್ನು ನಿರೀಕ್ಷಿಸೋಣ, ಪರಲೋಕದ ದೇವರನ್ನು ನಾವು ಸಂತೋಷ ಪಡಿಸೋಣ. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡುವಾಗ ಯೆಜ್ಕೇಲ ಬರೆದ ಪುಸ್ತಕ 18:23 ಈ ರೀತಿಯಾಗಿ ವಾಕ್ಯ ಇದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ವಾಕ್ಯ ಇದೆ. ಈಗ ಅವನು ಅಂದ್ರೆ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡುವಾಗ ಜನರು ಅನೇಕರು ದುರ್ಮಾರ್ಗದಲ್ಲಿ, ದುಷ್ಟತನದಲ್ಲಿ, ದುಷ್ಟ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅದು ದೇವರಿಗೆ ನೋವನ್ನುಂಟು ಮಾಡ್ತಾ ಇದೆ, ದೇವರಿಗೆ ದುಃಖವನ್ನುಂಟು ಮಾಡ್ತಾ ಇದೆ. ಆದ್ರೆ ದೇವರು ಹೇಳ್ತಾನೆ, ದುಷ್ಟನು ತನ್ನ ಮಾರ್ಗವನ್ನು ಬಿಟ್ಟು, ದುರ್ಮಾರ್ಗವನ್ನು ಬಿಟ್ಟು, ದುಶ್ಚಟಗಳನ್ನು ಬಿಟ್ಟು, ದುರಭ್ಯಾಸಗಳನ್ನು ಬಿಟ್ಟು, ಅನೀತಿಯನ್ನು ಬಿಟ್ಟು, ಪಾಪವನ್ನು ಬಿಟ್ಟು, ಕೆಟ್ಟದ್ದನ್ನು ತೊರೆದು, ಈಗ ದೇವ್ರು ಹೇಳ್ತಾರೆ ಇಲ್ಲಿ ಪರಿಶುದ್ಧ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಈಗ ಒಳ್ಳೆಯ ಮಾರ್ಗದಲ್ಲಿ, ಸನಾತನ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ಜೀವಿಸುವಾಗ ದೇವರು, ಪರಲೋಕದ ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡೋರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈಗ ದೇವರ ಒಂದು ಮಾರ್ಗದಲ್ಲಿ ಜೀವಿಸುವಾಗ ದುಷ್ಟನು ತನ್ನ ಮಾರ್ಗವನ್ನು ಬಿಟ್ಟು, ಈಗ ದುರ್ಮಾರ್ಗವನ್ನು ಬಿಟ್ಟು, ದುರಭ್ಯಾಸ, ದುಶ್ಚಟಗಳು, ದುರಾಲೋಚನೆಯನ್ನು, ದುಷ್ಟ ಕಾರ್ಯಗಳನ್ನು ಬಿಟ್ಟು ನೀತಿವಂತನಾಗಿ, ನಂಬಿಗಸ್ತನಾಗಿ, ಈಗ ನ್ಯಾಯದ ಮಾರ್ಗದಲ್ಲಿ ಜೀವಿಸುವಾಗ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಆತನು ಜೀವಿಸುವಾಗ ಪರಲೋಕದ ದೇವರು ಸಂತೋಷ ಪಡುತ್ತಾನೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ನಾವು ಪರಲೋಕದ ದೇವರನ್ನ ಸಂತೋಷ ಪಡಿಸ್ಬೇಕಂತೇಳಂದ್ರೆ ಮತ್ತೊಂದು ವಿಷಯ ನಾವು ನೋಡುವಾಗ ಕೀರ್ತನೆ 51:6 ಈ ರೀತಿಯಾಗಿ ವಚನ ಇದೆ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಹಲ್ಲೆಲೂಯ. ನೋಡ್ರಿ, ಯಥಾರ್ಥವಾದ ಹೃದಯ, ಯಥಾರ್ಥವಾದ ಚಿತ್ತ, ಯಥಾರ್ಥವಾದ ನಡವಳಿಕೆ, ಅದು ದೇವರನ್ನು ಸಂತೋಷ ಪಡಿಸುವಂತದ್ದಾಗಿದೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡುವಾಗ ಈಗ ಮಕ್ಕಳು ತಂದೆ ತಾಯಿಗಳ ಮುಂದೆ ಒಂದು ಜೀವಿತ, ತಂದೆ ತಾಯಿಗಳ ಹಿಂದೆ ಒಂದು ಜೀವಿತ. ಈಗ ಇನ್ನು ಗಂಡ ಹೆಂಡತಿಯರನ್ನು ನೋಡುವಾಗ ಗಂಡ ಹೆಂಡತಿಯ ಮುಂದೆ ಒಂದು ಜೀವಿತ, ಹೆಂಡತಿ ಇಲ್ಲದಿರುವಾಗ ಒಂದು ಜೀವಿತ, ಹೆಂಡತಿ ಗಂಡನ ಮುಂದೆ ಒಂದು ಜೀವಿತ, ಗಂಡನ ಇಲ್ಲದಿರುವಾಗ ಒಂದು ಜೀವಿತ, ಇನ್ನು ಕೆಲವರು ಸ್ನೇಹಿತರ ಮುಂದೆ ಒಂದು ಜೀವಿತ, ಸ್ನೇಹಿತರು ಇಲ್ಲದಿರುವಾಗ ಒಂದು ಜೀವಿತ, ಇನ್ನು ಅಧಿಕಾರಿಗಳ ಮುಂದೆ, ಈಗ ಬಾಸ್ ಮುಂದೆ ಒಂದು ರೀತಿಯ ಜೀವಿತ, ಅಧಿಕಾರಿಗಳು ಇಲ್ಲದಿರುವಾಗ ಮತ್ತೊಂದು ರೀತಿಯ ಜೀವಿತ. ಇದು ಕಪಟ ಜೀವಿತವಾಗಿದೆ ಪ್ರಿಯರೇ. ಆದ್ರೆ ಯಥಾರ್ಥವಾಗಿ ತಂದೆ ತಾಯಿಗಳ ಮುಂದೆ, ಮಕ್ಕಳ ಮುಂದೆ, ಗಂಡನ ಮುಂದೆ, ಹೆಂಡತಿಯ ಮುಂದೆ, ಈಗ ಬಂಧು ಬಾಂಧವರ ಮುಂದೆ, ರಿಲೇಷನ್ಸ್ ಮುಂದೆ, ಸ್ನೇಹಿತರ ಮುಂದೆ, ಅಧಿಕಾರಿಗಳ ಮುಂದೆ, ಯಥಾರ್ಥವಾಗಿ ಯಾವಾಗಲೂ ಒಂದೇ ರೀತಿಯಾಗಿ ಜೀವಿಸುವಾಗ ದೇವರು, ಪರಲೋಕದ ದೇವರು ಆತ ನಮ್ಮ ನಿಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡೋರಾಗಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈಗ ದೇವರನ್ನು ಸಂತೋಷ ಪಡಿಸುವುದು ಹೇಗೆ? ದೇವರು ಯಾವಾಗ ಆತನ ಸಂತೋಷ ಪಡ್ತಾನೆ ನಿನ್ನ ವಿಷಯದಲ್ಲಿ, ನಮ್ಮ ನಿಮ್ಮ ವಿಷಯದಲ್ಲಿ ಅಂದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸುವಾಗ. ಮತ್ತು ಎರಡನೇದಾಗಿ ನಾವು ನೋಡೋದಾದ್ರೆ ಆತನ ಕೃಪೆಯನ್ನು ನಿರೀಕ್ಷಿಸುವಂತ ಭಕ್ತರಲ್ಲಿ. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡುವಾಗ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ನೀತಿಯ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವಾಗ ದೇವರು ಸಂತೋಷ ಪಡುವರಾಗಿದ್ದಾರೆ. ಹಲ್ಲೆಲೂಯ. ನಾಲ್ಕನೇದಾಗಿ ಯಥಾರ್ಥವಾಗಿ ನಾವು ಜೀವಿಸುವಾಗ ದೇವರು ಸಂತೋಷಿಸುವರಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಹಾಗಾಗಿ ನೀವುಗಳು ಸಹ ಈಗ ಈ ನಾಲ್ಕು ಒಂದು ಕಾರ್ಯಗಳನ್ನು ಮಾಡಿ, ನಿಮ್ಮ ಆತ್ಮೀಯ ಜೀವಿತದಲ್ಲಿ ಈ ನಾಲ್ಕು ಕಾರ್ಯಗಳನ್ನು ಮಾಡಿ ಪರಲೋಕದ ದೇವರನ್ನು ಸಂತೋಷ ಪಡಿಸಿರಿ. ದೇವರ ಮನಸ್ಸನ್ನು ನಾವು ಸಂತೋಷ ಪಡಿಸಿದರೆ ಈಗ ದೇವರು ಸಹ ಆತನ ಅಮೂಲ್ಯವಾದ ಆಶೀರ್ವಾದಗಳಿಂದ
ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನು ಸಹ ದೇವರು ಸಂತೋಷ ಪಡಿಸುವವರಾಗಿದ್ದಾರೆ. ಹಾಗಾಗಿ ದೇವರ ಮನಸ್ಸನ್ನು ಸಂತೋಷ ಪಡಿಸಿ, ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ನೀವುಗಳು ಸಹ ಸಂತೋಷವಾಗಿ ಜೀವಿಸಿರಿ ಅಂತ ಹೇಳುತ್ತಾ, ದೇವರು ನಿಮಗೆ ಅದಕ್ಕೆ ಸಹಾಯ ಮಾಡಲಿ. ದೇವರಿಗೆ ಸ್ತೋತ್ರ. ದೇವರ ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.